ಸುರೇಶ್ ವಿರುದ್ಧ ಅಪಪ್ರಚಾರ ಸ್ಟೂಡೆಂಟ್ಸ್ ಗೆ ನೀಡಿರೋ ಎಲ್ಇಡಿ ಟಿವಿ ಸರಿ ಇಲ್ಲ ಅಂತ ಅಪಪ್ರಚಾರ ಹೆಬ್ಬಾಳ ಕ್ಷೇತ್ರದಲ್ಲಿರೋ ವಿದ್ಯಾರ್ಥಿಗಳಿಗೆ ಎಲ್ಇಡಿ ಟಿವಿ ಕೊಟ್ಟಿದ್ರು ಭೈರತಿ ಸುರೇಶ್ ಟಿವಿಗಳ ಸಾಫ್ಟ್ವೇರ್ ಬದಲಾವಣೆ ಮಾಡಿ ಅಪಪ್ರಚಾರಕ್ಕೆ ಯತ್ನವನ್ನ ನಡೆಸಲಾಗ್ತಾ ಇದೆ ಭೈರತಿ ಕೊಟ್ಟಿರುವಂತ ಟಿವಿ ಕಳಪೆ ಪ್ರಚಾರ ಕಳಪೆ ಇದೆ ಅಂತ ಅಪಪ್ರಚಾರ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಸಹಚರರು ಈ ರೀತಿಯಾದಂತ ಅಪಪ್ರಚಾರಕ್ಕೆ ಯತ್ನಿಸುತ್ತಾ ಇದ್ದಾರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಇತರರ ವಿರುದ್ಧ ಈಗ ದೂರು ನೀಡಲಾಗಿದೆ ಟಿವಿ ಟೆಕ್ನಿಷಿಯನ್ ಅನ್ನು ಕರೆಸಿ ಇನ್ಸ್ಟ್ರುಮೆಂಟ್ ಚೇಂಜ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರು ಅಂತ ಹೆಬ್ಬಾಳ ಠಾಣೆಗೆ ದೂರು ನೀಡಿದ್ದಾರೆ ಕಾಂಗ್ರೆಸ್ ಮುಖಂಡ ಮುನಿರಾಮು ಮುನಿರಾಮು ದೂರಿನ ಮೇರೆಗೆ ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಮಕ್ಕಳಿಗೆ ಅಭ್ಯಾಸಕ್ಕೆ ಅಂತ ಭೈರತಿ ಸುರೇಶ್ ಅವರು ಟಿವಿ ಕೊಟ್ಟಿದ್ರು ಮನೆ ಮನೆಗೆ ಆದರೆ ಆ ಟಿವಿಯಲ್ಲಿ ಯಾರೋ ಒಬ್ಬ ಟೆಕ್ನಿಷಿಯನ್ನ ಕರೆಸಿ ಟಿವಿಯಲ್ಲಿ ಸಾಫ್ಟ್ವೇರ್ ಚೇಂಜ್ ಮಾಡಿಸಿ ತನ್ನ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಭೈರತಿ ಸುರೇಶ್ ಅವರ ಆರೋಪ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಮುನಿರಾಮು ಅನ್ನೋರು ಈಗ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಒಬ್ಬ ಪರ್ಸನ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಬಂದು ನನ್ನನ್ನು ಕರ್ಕೊಂಡು ಹೋಗಿರೋದು ಅದು ಸದಾಶಿವನವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಕಟ್ಟ ಅವ್ರ ಮನೆ ಕರ್ಕೊಂಡು ಹೋಗಿರೋದು ಟಿ ವಿ ರಿಪೇರಿ ಇದೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರೋದು ಎಸ್ಟಿಮೇಷನ್ ಕೊಡಕ್ಕೆ ಹೇಳೋದು ಸರಿ ಎಸ್ಟಿಮೇಷನ್ ಕೊಟ್ಬಿಟ್ಟು ನಾನು ಬಂದಿದ್ದೀನಿ ಬಟ್ ಟಿ ವಿ ಬಿಚ್ಚಿರೋ ಟಿವಿಗೆ ಎಸ್ಟಿಮೇಷನ್ ಕೊಟ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ ಟೇಬಲ್ ಮೇಲೆ ಬಿಚ್ಚಿರೋ ಟಿವಿನ ಎಸ್ಟಿಮೇಷನ್ ಕೊಟ್ಬಿಟ್ಟು ಬಂದಿದ್ದೀನಿ ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಇದೇ ಇದು ಆಮೇಲೆ ನನಗೆ ಈ ವಿಡಿಯೋ ವೈರಲ್ ಆದ್ಮೇಲೆ ಗೊತ್ತಾಯಿತು ಇದು ಭೈರತಿ ಅವರು ಟಿವಿ ಕೊಟ್ಟಿರೋ ಟಿವಿ ಅಂತ ಹೇಳ್ಬಿಟ್ಟು ಅದ್ರಿಗಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ ಮಾತಾಡ್ತಾ ಇಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಈ ಇದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ ಯಾವ ಪಾರ್ಟಿಗೂ ನಾನು ವ್ಯತಿರೇಕನಲ್ಲ ಏನಾದ್ರು ತಪ್ಪಿದ್ರೆ ನನಗೆ ಕ್ಷಮಿಸಿ